ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಇನ್ಸ್ಟೆಂಟಾಗಿ ಸಾಫ್ಟಾಗಿ ಒಳ್ಳೆ ಸ್ಪಾಂಜಿ ಆಗಿರುವಂಥ ದೋಸೆ ರೆಸಿಪಿ ತೋರಿಸ್ಕೊಡ್ತೀನಿ. ಈ ದೋಸೆ ಮಾಡೋದಕ್ಕೆ ನೀವು ಅಕ್ಕಿನ ನೆನೆ ಹಾಕಿ ರುಬ್ಬೋ ಅವಶ್ಯಕತೆ ಏನಲ್ಲ, ಈಸಿಯಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲೇ ತೋರಿಸ್ಕೊಡ್ತೀನಿ. ನೀವು ಬ್ಯಾಚುಲರ್ ಆಗಿದ್ರೂ ಒಂದು 15 ನಿಮಿಷದಲ್ಲಿ ಮಾಡ್ಕೊಬೋದು ಈಸಿಯಾಗಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು 1 ಕಪ್ ಆಗೋಷ್ಟು ಅಕ್ಕಿ ಇಟ್ಟು ನೀವು ಮನೆಯದಾದರೂ ಯೂಸ್ ಮಾಡ್ಬೋದು, ಅಂಗಡಿದಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ 1/4 ಕಪ್ ಆಗೋಷ್ಟು ಚಿರೋಟಿ ರವೆ. ಚಿರೋಟಿ ರವೆ ಅಂದರೆ ಉಪ್ಪಿಟ್ಟು ರವೆಗಿಂತ ಇನ್ನೂ ಸಣ್ಣಕ್ಕಿರುತ್ತೆ ಅದು. 2 ಟೇಬಲ್ಸ್ಪೂನ್ ಮೈದಾ ಹಿಟ್ಟು, 1/4 ಕಪ್ ಆಗೋಷ್ಟು ಮೊಸರು ಬೇಕಾಗುತ್ತೆ, ಮತ್ತು ಏನೋ ಸಾಲ್ಟ್ ಒಂದು 1 ಟೀಸ್ಪೂನ್ ಆಗೋಷ್ಟು ಬೇಕಾಗುತ್ತೆ. ಏನೋ ಪೌಡರ್ ಇದು ಅಂಗಡಿಗಳಲ್ಲಿ ಸಿಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದಕ್ಕೇ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ನಾನು ಮಾಡ್ತಾ ಇರೋಂಥ ದೋಸೆ ಏನಿಲ್ಲ ಅಂದ್ರೂ ಬೆಳಗ್ಗೆ ತಿಂಡಿ ತಿನ್ನೋರಿಗೆ ಒಂದು 3 ಜನಕ್ಕೆ ಆಗುತ್ತೆ ಇದು. ಇಲ್ಲಿ ಚಿರೋಟಿ ರವೆ ಯೂಸ್ ಮಾಡ್ತಾ ಇದ್ದೀನಿ, 1/4 ಕಪ್ ಆಗೋಷ್ಟು. ಚಿರೋಟಿ ರವೆ ಅಂದರೆ ಒಬ್ಬಟ್ಟಿಗೆ ಮತ್ತು ಗೋಳಗಪ್ಪ ಪೂರಿ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಅದು ಇದು. ಮತ್ತು 2 ಟೇಬಲ್ಸ್ಪೂನ್ ಮೈದಾ ಹಿಟ್ಟು. ಮೈದಾ ಇಷ್ಟಪಡಲ್ಲ ಅಂದರೆ ಗೋಧಿ ಯೂಸ್ ಮಾಡ್ಕೊಳ್ಳಿ, ಗೋಧಿ ಹಿಟ್ಟು. ಮತ್ತು ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ನಾರ್ಮಲ್ ಉಪ್ಪಿಟ್ಟು ರವೆ ಇರುತ್ತಲ್ಲ ಅದನ್ನೇ ಮಿಕ್ಸಿನಲ್ಲಿ ಒಂದು 30 ಸೆಕೆಂಡ್ ಬ್ಲೆಂಡ್ ಮಾಡಿ ಆನಂತರ ಯೂಸ್ ಮಾಡ್ಕೊಬೋದು. ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ, ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿದ್ದು ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೊಸರು ಹಾಕ್ಕೊತ ಇದ್ದೀನಿ. ಮೊಸರು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ದೋಸೆ ಅನ್ನೋದು ಹುಳಿ ಬಂದ್ರೇ ಟೇಸ್ಟ್ ಚೆನ್ನಾಗಿರೋದು. ಸೊ ಮೊಸರು ಇಷ್ಟಪಡಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಆದರೆ ಮೊಸರು ಹಾಕಿದ್ರೆ ತುಂಬಾ ಟೇಸ್ಟಾಗಿ ಸಖತ್ತಾಗಿರುತ್ತೆ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾರ್ಮಲ್ ದೋಸೆ ಇಟ್ಟಿರುತ್ತಲ್ವ ಅದೇ ಅದಕ್ಕೆ ಕಲಸ್ಕೊಬೇಕಾಗುತ್ತೆ. ನಿಮಗೆ ಅಳತೆ ಪ್ರಕಾರ ಹೇಳಿದ್ರೆ ಅಷ್ಟು ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ನಾನು ಈ ಥರ ಹೇಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಒಂದು ದೋಸೆ ಬ್ಯಾಟರ್ ಥಿಕ್ನೆಸ್ಸು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತೀರಾ ನೀರು ತರೋನಲ್ಲ, ತೀರಾ ಗಟ್ಟಿಗೂ ಯಾಕಂದರೆ ರವೆ ಹಾಕಿದ್ದೀರಲ್ವಾ. ಸೊ ಇದು ಏನಿಲ್ಲ ಅಂದರೆ ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಅದಕ್ಕೋಸ್ಕರ ಫಸ್ಟ್ ನೀವು ಒಂದು ಸ್ವಲ್ಪ ತೆಲ್ಲಿಗೆ ಕಲಸ್ಕೊಳ್ಳಿ, ಅದು ನೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದಮೇಲೆ ಒಂದು 10 ನಿಮಿಷ ಬಿಡ್ತೀನಿ. ರವೆ ಹಾಕಿರೋದ್ರಿಂದ 10 ನಿಮಿಷ ಬಿಡಲೇಬೇಕು. ಒಟ್ಟು 15 ನಿಮಿಷದಲ್ಲಿ ದೋಸೆ ಆಗೋಗುತ್ತೆ. 10 ನಿಮಿಷ ಆದಮೇಲೆ ಇದಕ್ಕೆ ಈನೋ ಪೌಡರು 1 ಟೀಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ, 1 ಚಿಕ್ಕ ಟೀಸ್ಪೂನ್ ಆಗೋಷ್ಟು. ಇದು ಹಾಕೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ, ಊಟ ತಿಂದು ಚೆನ್ನಾಗಿ ಜೀರ್ಣನೂ ಆಗುತ್ತೆ. ಯಾಕಂದರೆ ಈನೋ ಪೌಡ್ರ್ ಅನ್ನೋದು ಕೇಕ್ಗೆ ಬಿಸ್ಕೆಟ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ, ಅಡುಗೆಗೂ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಇದಕ್ಕೆ ಈನೋ ಪೌಡರ್ ಹಾಕಿ ಅದ್ರ ಮೇಲೆ 1/2 ಟೇಬಲ್ಸ್ಪೂನ್ ನೀರು ಹಾಕ್ಕೊಂಡು ಜಸ್ಟ್ 1 10 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಅದೇ ಟೈಮಲ್ಲಿ ದೋಸೆ ಹೆಂಚು ಕಾಯಕ್ಕಿಟ್ಕೊಂಡಿದ್ದೆ. ಸೊ ದೋಸೆ ಹೆಚ್ಚು ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಇದನ್ನು ನೀವು ನಾರ್ಮಲ್ ಪೇಪರ್ ದೋಸೆ ಥರ ಬೇಕಂದರೆ ಆ ಥರನೂ ಮಾಡ್ಕೋಬೋದು. ನಾನಿಲ್ಲಿ ಸಾಫ್ಟಾಗಿರೋಂಥ ಸೆಟ್ ದೋಸೆ ಟೈಪ್ ಮಾಡ್ತಾ ಇದ್ದೀನಿ. ಅದಕ್ಕೆ 2 ಸೌಟು ಅಂದರೆ ಚಿಕ್ಕ ಚಿಕ್ಕ ಸೌಟೇ ನಾನು ತೊಗೊಂಡಿರೋದು. ದೊಡ್ಡ ಸೌಟ್ ಆದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಹಾಕ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತ ಇದ್ದೀನಿ. ಈ ದೋಸೆಗಂತಲೇ ನಾನು ಒಂದು ಸ್ಪೆಷಲಾಗಿ ಈರುಳ್ಳಿ ಟೊಮೊಟೊ ಹಾಕಿ ಖಾರ ಚಟ್ನಿ ಮಾಡಿದ್ದೀನಿ. ಆ ರೆಸಿಪಿನ ನಾನು ಖಂಡಿತವಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ದೋಸೆಗೆ ಆ ಚಟ್ನಿ ಸೂಪರಾಗಿರುತ್ತೆ ಕಾಂಬಿನೇಷನು. ಅಥವಾ ನೀವು ನಾರ್ಮಲಾಗಿ ಮನೇಲಿ ಮಾಡುವಂಥ ಯಾವುದೇ ರೀತಿ ಗ್ರೇವಿ ಮತ್ತು ದೋಸೆಗೆ ಮಾಡುವಂಥ ಸಾಂಬಾರು ಚಟ್ನಿಗಳು ಯಾವುದಾದ್ರೂ ಸೂಟ್ ಆಗುತ್ತೆ. ಆದರೆ ಇದಕ್ಕಂತಲೇ ಒಂದು ರೆಡ್ ಚಟ್ನಿ ಮಾಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಅದು ಖಂಡಿತವಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಈ ದೋಸೆ ನೋಡ್ತಾ ಇರ್ಬೋದು, ಎರಡೂ ಕಡೆ ಚೆನ್ನಾಗಿ 1-2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇದು ಯಾವ ರೀತಿ ಇರುತ್ತೆ ಅಂದರೆ ನೀವು ಮಕ್ಕಳಿಗೆ ಕೂಡ ತಿನ್ನಿಸ್ಬೋದು. 1 ವರ್ಷ ಮಕ್ಕಳಿಗೆ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೀವೇನೂ ಇಷ್ಟಪಡಲ್ಲ ಅಂದರೆ ಸೋಡಾ ಹಾಕ್ಕೊಳ್ಳಿ. ಸೊ ಖಂಡಿತ ಇವತ್ತು ಮಾಡಿರುವಂಥ ಈ ಸಾಫ್ಟಾಗಿರುವಂಥ ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.